ಮಧುಗಿರಿ ಕ್ಷೇತ್ರ ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಕೂಡ ಗಳಿಸಿರುವ ಕ್ಷೇತ್ರ ಜಿದ್ದಾಜಿದ್ದಿನ ಪೈಪೋಟಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನೇರ ಹಣಾಹಣಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಬಿ ಜೆ ಪಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯವನ್ನು ತೋರಿಸೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಹಾಗಾದರೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಡೆದಂಥ ನಮ್ಮ ಸಮೀಕ್ಷೆಯಲ್ಲಿ ಫಲಿತಾಂಶ ಯಾವ ರೀತಿ ಬಂದಿದೆ ಯಾರ ಕಡೆಗೆ ಮತದಾರ ಪ್ರಭು ಮಧುಗಿರಿಯ ಜನ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಗಮನಿಸಿಬಿಡೋಣ ನೇರ ನೇರವಾಗಿ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ ಮೊದಲ ಕ್ಷೇತ್ರದ ಅಭಿಯಾನ ಇವತ್ತು ಬೆಳಗ್ಗೆಯಿಂದ ಮಧುಗಿರಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧುಗಿರಿ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಸಾವಿರಾರು ಕರೆಗಳು ಬಂದವು ಹಾಗಾದರೆ ಗಮನಿಸಬೇಕು ನಾವಿವಾಗ ಯಾವ ಮತದಾರ ಪ್ರಭು ಯಾರ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಡೆಗೆ ತನ್ನ ಒಲವನ್ನು ತೋರಿಸ್ದ ಟ್ರೆಂಡ್ ಸೆಟ್ಟರ್ ಯಾರು ಈ ರಣರಂಗದಲ್ಲಿ ಗೆದ್ದು ಬರುವ ರಣಕಲಿ ಅಂತ ನಾವೇನು ಕರಿತೀವಿ ಯಾರು ಸ್ವಾಮಿ ಅವರು ಇದು ಪ್ರಶ್ನೆ ನೋಡಿ 13,214 ಟೋಟಲ್ ಕರೆಗಳು ನಾವು ಬೆಳಗ್ಗೆಯಿಂದ ಕೇವಲ 3 ಗಂಟೆಗಳ ಅವಧಿಯಲ್ಲಿ ಅದರಲ್ಲಿ 10,583 ಗಂಡಸರು 2,631 ಜನ ಹೆಣ್ಣುಮಕ್ಕಳು ಕರೆ ಮಾಡಿದರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಇತರೆ ಪಕ್ಷದ ಅಭ್ಯರ್ಥಿಗಳು ಪರವಾಗಿಲ್ಲ 2,494 ಮತಗಳನ್ನು ಪಡೆದುಕೊಂಡಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಹ್ಯಾಸ್ ಫಾಲನ್ ಫಾರ್ 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 ಬಿಹೈಂಡ್ ವಿತ್ ಓನ್ಲಿ 1,751 ವೋಟ್ಸ್ ಪುರುಷರು 1,338 ಜನ ವೋಟ್ ಮಾಡಿದ್ದಾರೆ ಹೆಣ್ಣುಮಕ್ಕಳು 414 ಜನ ವೋಟ್ ಮಾಡಿದ್ದಾರೆ ಬಿಜೆಪಿ ಈಸ್ ಆಕ್ಚುಲಿ ಸ್ಟ್ರಗ್ಲಿಂಗ್ ಕ್ವೈಟ್ ಎ ಲಾಟ್ ಜೆ ಡಿ ಎಸ್ ಪರವಾಗಿಲ್ಲ ರೀ ಪುರುಷ ಮತದಾರರು 2,642 ಜನ ಮತ್ತು ಹೆಣ್ಣುಮಕ್ಕಳು 690 ಜನ ಮತ್ತು ಕಾಂಗ್ರೆಸ್ ಪಕ್ಷದ ಪರ ಓವರ್ಆಲ್ 5,637 ಜನ ಟೋಟಲ್ ಗಂಡಸರು 4,555 ಹೆಣ್ಣುಮಕ್ಕಳು 1,082 ಜನ ವೋಟ್ ಹಾಕಿದ್ದಾರೆ ಮಧುಗಿರಿ ಕ್ಷೇತ್ರದಿಂದ ಓವರ್ಆಲ್ 13,214 ಕರೆಗಳನ್ನು ನಾವು ಸ್ವೀಕರಿಸಿದ್ದೇವೆ ಸ್ಟ್ರೈಕ್ ರೇಟ್ ಗಮನಿಸೋಣ ಕಾಂಗ್ರೆಸ್ ಅಬೌಟ್ 43% ಭಾರತೀಯ ಜನತಾ ಪಕ್ಷ ಬಹಳ ಪ್ರಯಾಸ ಪಡಬೇಕು ಬಹಳ ಹೋರಾಟ ಮಾಡಬೇಕು ಶೇಕಡ 13%ರಷ್ಟು ಮಾತ್ರ ಮತಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ ಜಾತ್ಯಾತೀತ ಜನತಾ ದಳ ಅಥವಾ ಜೆ ಡಿ ಎಸ್ ಅಂತ ನಾವೇನು ಕರಿತೀವಿ ಅವರು ಪರವಾಗಿಲ್ಲ ಒಂದು 24-25%ನಷ್ಟು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಇತರೆ ಅಭ್ಯರ್ಥಿಗಳು 18-19%ನಷ್ಟು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ಇದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೊದಲ ಫಲಿತಾಂಶ ಮಧುಗಿರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ವಿರುದ್ಧ ಕಾಂಗ್ರೆಸ್ ಪಾರ್ಟಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ಕರೆಗಳ ಆಧಾರದಲ್ಲಿ ಗಮನಿಸೋದಾದರೆ 2,305 ಮತಗಳಿಂದ ಮುನ್ನಡೆಯನ್ನು ಪಡೆದುಕೊಂಡಿದೆ ದಿಸ್ ಈಸ್ ದಿ ಫಸ್ಟ್ ಕ್ಯಾಂಪೇನ್ ಆಫ್ ಟುಡೇ ನಾವು ನೀವು ಗಮನಿಸ್ತಾ ಇರೋದು ಜೆ ಡಿ ಎಸ್ ಪಕ್ಷಕ್ಕೆ ಜೆ ಡಿ ಎಸ್ನ ಬಂಡಾಯ ಅಭ್ಯರ್ಥಿ ನಾಗರಾಜ್ ಅವರೇ ಮುಳುವಾಗ್ತಾರಾ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ವೀರಭದ್ರಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಪ್ಲಾನ್ ಈಗಾಗಲೇ ಆಗೋಗಿದೆ ಮಧುಗಿರಿ ಕ್ಷೇತ್ರದಲ್ಲಿ ಟಫ್ ಫೈಟ್ ಖಂಡಿತವಾಗ್ಲೂ ಕೂಡ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಡುವೆ ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದರೆ ಮೂರನೇ ಸ್ಥಾನ ಕೂಡ ಅಲ್ಲ ಭಾರತೀಯ ಜನತಾ ಪಾರ್ಟಿ 4ನೇ ಸ್ಥಾನದಲ್ಲಿದ್ದಾರೆ ಬಿಜೆಪಿಗಿಂತ ಜಾಸ್ತಿ ಮತ ನಾಗರಾಜ್ ಅವರೇ ಪಡ್ಕೊಂಡಿದ್ದಾರೆ ಬಹುತೇಕ ಜೆ ಡಿ ಎಸ್ ಅಭ್ಯರ್ಥಿಯಷ್ಟೇ ಮತಗಳನ್ನು ನಾಗರಾಜ್ ಅವರು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಕೆ ಎನ್ ರಾಜಣ್ಣ ಅವರಿಗೆ ಟಿಕೆಟು ಆಲ್ಮೋಸ್ಟ್ ಖಚಿತ ಅಂತ ಹೇಳಲಾಗ್ತಾ ಇದೆ ಸದ್ಯದ ಟ್ರೆಂಡ್ ಪ್ರಕಾರ ಮಧುಗಿರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂಥ ಮುನ್ನಡೆ ಇದೆ ಬಿ ಜೆ ಪಿಯಿಂದ ಇನ್ನೊಂದಿಷ್ಟು ಜನ ಇದ್ದಾರೆ ಮಧು ಅನ್ನೋರಿದ್ದಾರೆ ಇನ್ನು ಬೇರೆ ಬೇರೆಯವರಿದ್ದಾರೆ ಹಾಗಾಗಿ ಏನಾಗಬಹುದು ದೆ ವಿಲ್ ಸರ್ಟನ್ಲಿ ವೇಟ್ ಅಂಡ್ ವಾಚ್ ಲೆಟ್ಸ್ ಗೋ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವು ಸ್ಟ್ರೈಕ್ ರೇಟ್ ಗಮನಿಸೋಣ ಸ್ಟಾರ್ಟಿಂಗ್ ಫ್ರಮ್ ಬಿ ಜೆ ಪಿ 13% ದೆನ್ ವಿ ವಿಲ್ ಗೋ ಟು ಕಾಂಗ್ರೆಸ್ 43% ದೆನ್ ಲೆಟ್ಸ್ ಮೂವ್ ಆನ್ ಟು ಜೆ ಡಿ ಎಸ್ 25% ಇತರರು 19% ಬಂಡಾಯನೇ ಬಹಳ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ಗೂ ಕೂಡ ಹೊಡೆತ ಕೊಡಬಹುದು ಇಲ್ಲಿ ಅಂತ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವ ಗೊಂದಲದ ಪ್ರಶ್ನೆಯ ನಡುವೆಯೇ ಹಲವು ರೀತಿಯ ವಿದ್ಯಮಾನಗಳು ಎಲ್ಲ ಪಾರ್ಟಿಗಳಲ್ಲೂ ಕೂಡ ನಡೆದು ಹೋಗಿದ್ದಾವೆ ಬಿ ಜೆ ಪಿ ಭಾಳ ದೊಡ್ಡ ಪ್ರಾಮಿನೆನ್ಸನ್ನು ತೋರಿಸಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೆ ಟಿಕೆಟು ಇವ್ರಿಗೆ ಟಿಕೆಟು ಮತ್ತೊಬ್ಬರಿಗೆ ಟಿಕೆಟು ಮಗದೊಬ್ಬರಿಗೆ ಟಿಕೆಟು ಅಂತೆಲ್ಲ ಹೇಳಲಾಗ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ
ಇದೆ, ಆದರೆ ನಾಟ್ ಅಪ್ ಟು ದಿ ಗ್ರೇಟ್ ಎಕ್ಸ್ಟೆಂಟ್. ಭಾಳ ಪ್ರಾಮಿನೆನ್ಸನ್ನು ಬಿ ಜೆ ಪಿ ಮಧುಗಿರಿ ಕ್ಷೇತ್ರದಲ್ಲಿ ತೋರಿಸಿಲ್ಲ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.